ಮಂಗಳೂರಿನ ಗುಜ್ಜರಕೆರೆ ಹಾಸ್ಟೆಲ್ನಲ್ಲಿ ನಡೆದ ಹೊಡೆದಾಟ ಪ್ರಕರಣದಲ್ಲಿ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲಿ 4 ಡ್ರಗ್ಸ್ ಸೇವನೆ ಮಾಡಿರುವುದು ಖಚಿತವಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಾಹಿತಿ ನೀಡಿದ ಅವರು, ವಿದ್ಯಾರ್ಥಿಗಳ 2 ತಂಡದ ಕಡೆಯ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಕಲ್ಲು, ದೊಣ್ಣೆ ಮತ್ತು ಇಂಟರ್ಲಾಕ್ನಿಂದ ಪರಸ್ಪರ ಹಲ್ಲೆಯನ್ನು ನಡೆಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ತಿಳಿಯಲು ಹೋದ ಪೊಲೀಸರ ಮೇಲೂ ವಿದ್ಯಾರ್ಥಿಗಳು ಹಲ್ಲೆಯನ್ನು ನಡೆಸಿದ್ದಾರೆ. ಈ ಹಿನ್ನೆಲೆ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ ದಾಖಲಾಗಿದೆ ಎಂದರು. ಬಂಧಿತರನ್ನ ಮೊಹಮ್ಮದ್ ಸಿ, ವಿಮಲ್, ಫಹಾದ್ ಮನಾಫ್, ಕಾರೆ ಜಾನ್ಸನ್, ಶಾಹಿದ್, ಆದರ್ಶ್, ಮೊಹಮ್ಮದ್ ನಾಸಿಫ್, ಅಬು ತಾಹೀರ್ ಬಂಧಿತ ವಿದ್ಯಾರ್ಥಿಗಳು. ಇದರಲ್ಲಿ ಅಬು ತಾಹೀರ್, ಫಹಾದ್ ಮನಾಫ್, ಮೊಹಮ್ಮದ್ ನಾಸಿಫ್, ಮೊಹಮ್ಮದ್ ಡ್ರಗ್ ಪಾಸಿಟಿವ್ ಆದ ವಿದ್ಯಾರ್ಥಿಗಳು ಎಂದರು. ಸ್ಥಳೀಯ ಸಾರ್ವಜನಿಕರು ಹುಡುಗರ ಹಾಸ್ಟೆಲ್ನಿಂದ ಕಿರಿಕಿರಿಯಾಗುತ್ತದೆ ಎಂದು ದೂರಿದ್ದಾರೆ. ಅಲ್ಲಿ ಬೊಬ್ಬೆ ಹಾಕುವುದು, ಸಿಗರೇಟ್ ಎಳೆಯುವುದು ಇನ್ನಿತರ ಆರೋಪಗಳನ್ನು ಮಾಡಿದ್ದಾರೆ. ಹೀಗಾಗಿ ಹುಡುಗರನ್ನ ಸ್ಥಳಾಂತರಿಸಿ ಹೆಣ್ಮಕ್ಕಳ ಹಾಸ್ಟೆಲ್ ಉಳಿಸುವ ಬಗ್ಗೆ ಚಿಂತನೆಯನ್ನು ನಡೆಸಲಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆಂಬ ಆರೋಪಕ್ಕೆ ಉತ್ತರಿಸಿದ ಆಯುಕ್ತರು, ಅಲ್ಲಿ ರಾತ್ರಿ ಏನಾಗಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಸ್ಥಳೀಯರು ಹಲ್ಲೆ ನಡೆಸಿದ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗುವುದು. ಘಟನೆ ಬಗ್ಗೆ ಸಿಸಿಟಿವಿ ದಾಖಲೆಗಳು ಸಿಕ್ಕಿವೆ ಎಂದು ಹೇಳಿದ್ದಾರೆ. ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಇದರಲ್ಲಿ ದಿನಾಂಕ 2 ಇದೇ ತಿಂಗಳು ರಾತ್ರಿ ಸುಮಾರು 7 ಗಂಟೆ ಸಮಯದಲ್ಲಿ ಮಾರ್ಗನ್ಸ್ ಗೇಟ್ ಅನ್ನುವಂಥ ಏರಿಯಾದಲ್ಲಿ 2 ವಿದ್ಯಾರ್ಥಿಗಳ ಗುಂಪಿನ ನಡುವೆ ಸಂಘರ್ಷ ಆಗಿರುತ್ತೆ. ಆ ಸಂಘರ್ಷದಲ್ಲಿ ಕೆಲವರಿಗೆ ಪೆಟ್ಟು ಕೂಡ ಬಿದ್ದಿರುತ್ತೆ. ಹಂಗಾಗಿ ಎರಡೂ ಸೈಡ್ನ ವಿದ್ಯಾರ್ಥಿಗಳು ನೀಡಿದಂಥ ಕಂಪ್ಲೇಂಟ್ ಮೇಲೆ ನಾವು 307 ಮತ್ತು ರೈಟಿಂಗ್ ಕೇಸಸ್ಸನ್ನು ಮಾಡಿದ್ವಿ. ಎರಡು ಪ್ರಕರಣಗಳಲ್ಲಿ ಒಟ್ಟು 8 ಜನರನ್ನ ನಾವು ಅರೆಸ್ಟ್ ಮಾಡಿದ್ವಿ. 8 ಜನ ನಗರದ ಬಹಳ ಪ್ರತಿಷ್ಠಿತ ಕಾಲೇಜ್ ಆಗಿರುವಂಥ ಎನೋಪೋಯ ಇನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಆ ಒಂದು ಸಂಸ್ಥೆಗೆ ಸಂಸ್ಥೆಯಲ್ಲಿ ಓದ್ತಾ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಇದರಲ್ಲಿ ಒಂದು ಪ್ರಕರಣದಲ್ಲಿ 4 ಜನ ಮತ್ತು ಇನ್ನೊಂದು ಪ್ರಕರಣದಲ್ಲಿ 4 ಜನ, ಒಟ್ಟು 8 ಜನರನ್ನ ನಾವು 307 ಮತ್ತು ದೊಂಬಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಇವರೆಲ್ಲ ಮೂಲತಃ ಇನ್ಸಿಡೆಂಟ್ಲಿ ಕೇರಳದವರಿದ್ದಾರೆ. ವಿಮಲ್ ರಾಜ್, ಮೊಹಮ್ಮದ್ ಸಿ, ಶಾಹಿದ್, ಕಾಣೆ ಜಾನ್ಸನ್ ಅನ್ನೋದು 4 ಜನ ಒಂದು ಪ್ರಕರಣದ ಆರೋಪಿಗಳು. ಅದೇ ರೀತಿ ಆದರ್ಶ್, ಮೊಹಮ್ಮದ್ ನಸೀಫ್, ಅಬು ತಾಹೀರ್, ಫಹಾದ್ ಮುನಾರ್ ಇವರು ಕೂಡ ಬೇರೆ ಬೇರೆ ಜಿಲ್ಲೆ ಕೇರಳ ಅದಕ್ಕೆ ಸಂಬಂಧಪಟ್ಟಿರ್ತಾರೆ. ಒಟ್ಟು 2 ಪ್ರಕರಣಗಳಲ್ಲಿ 8 ಜನರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಇನ್ನು ಕೆಲವರನ್ನ ಅರೆಸ್ಟ್ ಮಾಡುವಂಥದ್ದು 2 ಪ್ರಕರಣಗಳಲ್ಲಿ ಬಾಕಿ. ಇದಾದಮೇಲೆ ಈ 307 ಅಂತ ಗಂಭೀರ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಶೀಘ್ರವಾಗಿ ಬಂಧನ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಈ ಒಂದು ಘಟನೆಯ ಬಗ್ಗೆ ಮಾಹಿತಿ ಇನ್ಸ್ಪೆಕ್ಟರ್ನಿಂದ ಪಡ್ಕೊಂಡು ಇನ್ಸ್ಪೆಕ್ಟರ್ ಸೂಚನೆ ಮೇರೆಗೆ ಶೀತದ ನಮ್ಮ ಒಬ್ಬರು PSA ಮತ್ತು ಕೆಲವು ಸಿಬ್ಬಂದಿಗಳು ನಮ್ಮ ಗುಜ್ಜರಕೆರೆ ಆ ಭಾಗದಲ್ಲಿರುವಂತಹ ಒಂದು ಹಾಸ್ಟೆಲಲ್ಲಿ ಒಂದು ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಪಾಂಡೇಶ್ವರ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿ ಇಟ್ಟಿದ್ದೀವಿ, ಈ ಥರ ಈ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಲಿಕ್ಕೆ ನಿಮ್ಮನ್ನು ಬಂದಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದಾಗಿಯೂ ಕೂಡ ಅಲ್ಲಿ ಬೇರೆ ವಿದ್ಯಾರ್ಥಿಗಳನ್ನು ಕರೆಸುವಂಥದ್ದು, ಅವರಿಗೆ ರೊಚ್ಚಿಗೆ ಬಸ್ಬಿಟ್ಟು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಎಳೆದಾಡುವಂಥ ಅವರಿಗೆ ಕೆಲಸವನ್ನು ಆ ಒಂದು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮಾಡಿದರು. ಆ ಸಂದರ್ಭದಲ್ಲಿ ತಮ್ಮ ಒಂದು ಯಾವುದೇ ತಮ್ಮ ಮೇಲೆ ಹೆಚ್ಚುವರಿ ಹಲ್ಲೆ ಆಗದಂಗೆ ತಮ್ಮ ಪ್ರಾಣಕ್ಕೆ ಅಪಾಯ ಆಗೋದ್ರ ರೀತಿಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳೇನಿದ್ರು ಕೆಲ ಆರೋಪಿಗಳನ್ನು ವಶಕ್ಕೆ ತಗೊಂಡು ಅವ್ರನ್ನ ಬಲವಂತವಾಗಿ ಯಾಕಂದ್ರೆ ಅವ್ರು ರೆಸಿಸ್ಟ್ ಮಾಡಿರ್ತಾರೆ. ಬನ್ನಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಬಂದರೆ ಸಮಸ್ಯೆ ಇಲ್ಲಲ್ಲ, ಬಟ್ ಅಲ್ಲಿ ಅವ್ರು ರೆಸಿಸ್ಟ್ ಮಾಡಿ ಬೇರೆ ವಿದ್ಯಾರ್ಥಿಗಳಿಗೆ ಕೂಗಿ ಬೇರೆ ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ನಮ್ಮ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರು. ಅದು ಕೂಡ ಒಂದು ಪ್ರಕರಣವನ್ನು ನಾವು ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿಗೆ ಅಡ್ಡಿಪಡಿಸಿದ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಸೊ ಈ ಎಲ್ಲ ಸಂಪೂರ್ಣ ಘಟನಾವಳಿಗಳಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿದೆ. ಮೊದಲ 2 ಕೇಸ್ ಕೌಂಟರ್ ಕೇಸಲ್ಲಿ ವಿದ್ಯಾರ್ಥಿಗಳು ಮಾತಾಡಿಕೊಂಡಿದ್ದರು, ಆ ಕೇಸಲ್ಲಿ ಒಟ್ಟು 8 ಜನರು, ಪ್ರತಿ ಕೇಸಲ್ಲಿ 4 ಜನ ಸೇರಿದಂಗೆ 8 ಜನರದ್ದು ಅರೆಸ್ಟ್ ಆಗಿದೆ. ಅದರಲ್ಲಿ ಕೆಲ ವಿದ್ಯಾರ್ಥಿಗಳು, ಎಲ್ಲರೂ ಅಲ್ಲ, ಕೆಲ ವಿದ್ಯಾರ್ಥಿಗಳು ಸ್ವಲ್ಪ ಅನುಚಿತವಾಗಿ ಅಲ್ಲಿ ಸಾರ್ವಜನಿಕರಿಗೆ ಬಿರುಸುಮುರುಸಾಗುವಂಥ ರೀತಿಯಲ್ಲಿ ನಡವಳಿಕೆ ಮಾಡುವಂಥದ್ದು ಕೂಡ ಸ್ಥಳೀಯ ಸಾರ್ವಜನಿಕರು ಆರೋಪಿಸಿದ್ರು. ನಂತರ ಅಲ್ಲಿ ಸ್ಥಳಕ್ಕೆ ಬಂದಂಥ ಡೀನ್ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಅವರನ್ನು ವಾಪಸ್ ಮಾಡಿ ಈ 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಆ 8 ಜನ ಆರೋಪಿಗಳಲ್ಲಿ ನಾವು ಡ್ರಗ್ಸ್ ಕನ್ಸಂಪ್ಷನ್ ಬಗ್ಗೆ, 8 ಜನ ಆರೋಪಿಗಳ ಡ್ರಗ್ಸ್ ಕನ್ಸಂಪ್ಷನ್ ಬಗ್ಗೆ ನಾವು ಎಕ್ಸಾಮಿನೇಷನ್ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ 8ರಲ್ಲಿ 4 ಜನ ಡ್ರಗ್ಸ್ಗೆ ಪಾಸಿಟಿವ್ ಬಂದಿದೆ. ಸೊ ಅದು ಯಾವ ಡ್ರಗ್ಗು ಅದನ್ನೆಲ್ಲ ಇನ್ನು ಫರ್ದರ್ ಇನ್ಕ್ವೈರಿ ಮಾಡಬೇಕಾಗತ್ತೆ.
ಮತ್ತೆ ಅವರ ಜೊತೆ ಸಂಪರ್ಕದಲ್ಲಿದ್ದಂತ ಇನ್ನು ಸುಮಾರು ಜನ ಡ್ರಗ್ಸ್ ಕನ್ಸ್ಯೂಮ್ ಮಾಡಿರುವಂಥದ್ದು, ಅದೇ ರೀತಿ ಕೆಲವು ಪೆಡ್ಲರ್ಸ್ ಯಾರಿವರಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ರು ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಸ್ಥಳೀಯರು ಏನು ಆರೋಪಿಸಿದ್ರು, ಕೆಲವರೆಲ್ಲ ಡ್ರಗ್ಸ್ ಎಲ್ಲ ತಗೊಂಡು ಕೂಗಾಡೋದು, ಕಿರುಚಾಡೋದು, ಮತ್ತೆ ಮೈ ಮೇಲೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ನಡ್ಕೊಳೋದೆಲ್ಲ ಮಾಡ್ತಾರೆ ಅನ್ನೋದು. ಸೊ ಅದು ಕೂಡ ಇದು ರಿಲೇಟ್ ಆಗ್ತದೆ ಆಕ್ಸಿಡೆಂಟಲಿ. ಸೊ 8ರಲ್ಲಿ 4 ಜನರದ್ದು ಡ್ರಗ್ಸ್ ಎನ್ ಡಿ ಪಿ ಎಸ್ ಟೆಸ್ಟ್ಗೆ ಪಾಸಿಟಿವ್ ಬಂದಿದೆ ಕನ್ಸಂಪ್ಷನ್. ಸೊ ಇದನ್ನು ಅನುಕೂಲವಾಗಿ ಇಟ್ಕೊಂಡು ಇದು ತನಿಖೆ ಮುಂದುವರಿಸುವಂಥ ಕೆಲಸ ನಮ್ಮ ಅಧಿಕಾರಿಗಳು.